ಜನಪದ ಕಲೆನ ಸಂಗೀತನ ನೇರವಾಗಿ ಆಡಿಸಿ ಜನಕ್ಕೆ ಇನ್ನಷ್ಟು ಹತ್ತಿರ ಆಗಬೇಕು. ಅದರ ಮೂಲಕ ನಾನು ಹುಟ್ಟಿದಂಥ ಊರು, ನನಗೆ ಕಲೆ ಕಲಿಸಿಕೊಟ್ಟಂತಕ್ಕಂಥ ಒಂದು ಗ್ರಾಮ ಆ ನಿಟ್ಟಲ್ಲಿ ಕೋಲಾರ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದರ ಮೂಲಕ ಜನತೆಗೆ ಅತ್ಯುತ್ತಮವಾದಂಥ ಒಂದು ಸಂಗೀತ ಕಲೆನ ನೇರವಾಗಿ ಸಂಗೀತ ಸಂಯೋಜನೆ ಮಾಡಿ ಆಡಿಸಿ ಅದನ್ನು ಉತ್ತೇಜಿಸಿ ಪ್ರೇರೇಪಣೆ ಮತ್ತು ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ಗೋನಾಸ್ವಾಮಿ ಅವರು ಇದೇ ಅಕ್ಟೋಬರ್ 6ನೇ ತಾರೀಕು ಕೋಲಾರ ನಗರದ ಸಿ ಭೈರೇಗೌಡ ನಗರದ ಆ ಒಂದು ಮೈದಾನದಲ್ಲಿ ನಡೀತಾ ಇದೆ. ಇದ್ರ ಮೂಲಕ ಮಾಧ್ಯಮದ ಮೂಲಕ ನಾನು ನನ್ನೆಲ್ಲ ಸಾರ್ವಜನಿಕ ಮಿತ್ರರಿಗೆ ಮನವಿ ಮಾಡ್ತೇನೆ, ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಗೀತ ಕಾರ್ಯಕ್ರಮನ ಆನಂದಿಸಿ ಆ ಕಲೆಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ. ಉಚಿತ ಪಾಸ್ ಇದ್ದು ಪಾಸ್ಗಳು ಅಲ್ಲ ಉಚಿತ ಕಾರ್ಯಕ್ರಮ ಏನು ಅದಕ್ಕೆ ಪ್ರವೇಶ ಇದೆ, ಪಾಸ್ಗಳ ಮೂಲಕ ಪ್ರವೇಶ ಆದರೆ ನಮಗೆ ಆ ಒಂದು ಪಾಸ್ ಎಷ್ಟು ಏನು ತಲುಪಿದೆ ಅನ್ನೋದ್ರ ಮೇಲೆ ನಮ್ಗೆ ಆ ಸಂಖ್ಯೆ ಗೊತ್ತಾಗುತ್ತೆ. ಆ ಆಧಾರದ ಮೇಲೆ ಆ ಆಸನಗಳ ವ್ಯವಸ್ಥೆ ಮತ್ತು ಆ ಜಾಗದ ವ್ಯವಸ್ಥೆ ಮಾಡ್ಬೋದು ಅಂತೇಳಿ ಆ ಪಾಸನ್ನು ವಿತರಣೆ ಮಾಡ್ತಾ ಇದ್ರು. ಹಾಗಾಗಿ ಪಾಸನ್ನು ಪಡೆದು ಅದನ್ನು ವಿತರಣೆ ಮಾಡಿದರೆ ನಮ್ಗೆ ಅದರದ್ದು ಅಂಕಿಅಂಶಗಳು ಗೊತ್ತಾಗುತ್ತೆ ಎಷ್ಟು ಜನಸಂಖ್ಯೆಯಲ್ಲಿ ಭಾಗವಹಿಸುತ್ತೆ. ಆ ನಿಟ್ಟಲ್ಲಿ ಪಾಸ್ಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ಅದನ್ನು ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಆ ನಿಟ್ಟಲ್ಲಿ ತಾವೆಲ್ಲರೂ ಕೂಡ ಅದನ್ನು ಬಳಸ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಮನವಿ ಮಾಡೋದು.